ನಾನು ಯಾರಿಗೂ ಟಾಂಟ್ ಟಾಂಟ್ ಕೊಡೋನಲ್ಲ ಸರ್, ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾದ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ, ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡವೂ ಬೇಡ, ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಅಂದ್ರೆ, ಸರ್ ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ, ಅದು ಬಿಟ್ಟುಬಿಡಿ. ಅಂಡ್ ದಯವಿಟ್ಟು ನನ್ನ ಎಲ್ಲ ಸ್ಟೇಟ್ಮೆಂಟ್ಗೆ ಯಾವ್ಯಾವುದೋ ಲಿಂಕ್ ಹಾಕ್ಬೇಡಿ, ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ನಾನು ಯಾರಿಗೂ ಟಾಂಟ್ ಟಾಂಟ್ ಕೊಡೋನಲ್ಲ ಸರ್, ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾದ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ, ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡವೂ ಬೇಡ, ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಅಂದ್ರೆ, ಸರ್ ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ, ಅದು ಬಿಟ್ಟುಬಿಡಿ. ಅಂಡ್ ದಯವಿಟ್ಟು ನನ್ನ ಎಲ್ಲ ಸ್ಟೇಟ್ಮೆಂಟ್ಗೆ ಯಾವ್ಯಾವುದೋ ಲಿಂಕ್ ಹಾಕ್ಬೇಡಿ, ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ನಾನು ಯಾರಿಗೂ ಟಾಂಟ್ ಟಾಂಟ್ ಕೊಡೋನಲ್ಲ ಸರ್, ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾದ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ, ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡವೂ ಬೇಡ, ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಅಂದ್ರೆ, ಸರ್ ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ, ಅದು ಬಿಟ್ಟುಬಿಡಿ. ಅಂಡ್ ದಯವಿಟ್ಟು ನನ್ನ ಎಲ್ಲ ಸ್ಟೇಟ್ಮೆಂಟ್ಗೆ ಯಾವ್ಯಾವುದೋ ಲಿಂಕ್ ಹಾಕ್ಬೇಡಿ, ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ನಾನು ಯಾರಿಗೂ ಟಾಂಟ್ ಟಾಂಟ್ ಕೊಡೋನಲ್ಲ ಸರ್, ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾದ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ, ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡವೂ ಬೇಡ, ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಅಂದ್ರೆ, ಸರ್ ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ, ಅದು ಬಿಟ್ಟುಬಿಡಿ. ಅಂಡ್ ದಯವಿಟ್ಟು ನನ್ನ ಎಲ್ಲಾ ಸ್ಟೇಟ್ಮೆಂಟ್ಗೆ ಯಾವ್ಯಾವ್ದೋ ಲಿಂಕ್ ಹಾಕ್ಬೇಡಿ, ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.